ನಾನು ಬಿಜೆಪಿ ಬಗ್ಗೆ ಒಂದೇ ಒಂದು ಮಾತು, ದಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ದೇವೇಗೌಡರು ಹತ್ರ ನಾನು ಸಂಪರ್ಕ ಇಟ್ಕೊಂಡಿದ್ದೇನೆ. ಇರೋ ವಿಷಯ ಯಾತಕ್ಕಾಗಿ ಅಂದರೆ, ಆದಷ್ಟು ಕಾಂಗ್ರೆಸ್ಸನ್ನು ದೇವೇಗೌಡನ್ನು ಒಟ್ಟಿಗೆ ತಂದು ಸೀಟ್ಗೆ ಹೊಂದಾಣಿಕೆಯನ್ನು ಮೊನ್ನೆ ಅಸೆಂಬ್ಲಿಯಲ್ಲೂ ಕೂಡ 8 ಕ್ಷೇತ್ರಕ್ಕಾಗಿ ಒಂದು ಪ್ರಯತ್ನ ಮಾಡಿ ಒಂದು ದಾಳಿಯಷ್ಟು ನೋಡಿದೆ ನಾನು. ಅನಂತ ಜವಾಬ್ದಾರಿ ನೀವು ಮಾತಾಡ್ಕೊಂಡ್ರಪ್ಪ ಅಂತ ನಾನು ಹೇಳಿದೆ. ನಾನು ಅದು ಮಾತುಕತೆ ಆಗಲಿಲ್ಲ, ಅದರ ಪರಿಣಾಮ ಬೇರೆ ಬೇರೆ ಆಗ್ತವೆ. ಅದರಿಂದ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾನು ದೇವೇಗೌಡ ಜೊತೆಗೆ ನಾನು ಮಾತಾಡಿದ್ದೀನಿ. ವಿವರ ಅಲ್ಲ, ಕುಮಾರಸ್ವಾಮಿಯವರು ನಿನ್ನೆ ಬೆಳಿಗ್ಗೆ ದೇವೇಗೌಡ ಹತ್ರ ಮತ್ತು ಕುಮಾರಸ್ವಾಮಿ ಹತ್ರ ಮಾತಾಡಿದ್ದೇನೆ. ಕುಮಾರಸ್ವಾಮಿಯವರು ಮನೆ ಬರ್ತೀವಿ ಅಂತಲೂ ಹೇಳಿದ್ದಾರೆ, ಮಾತಾಡ್ತ ಅಥವಾ ನಾವಾಗ ಅವ್ರ ಮನೆಗೆ ಹೋಗಲಿ ಅವರಾಗಲೇ ಬರಲಿ, ದೆಲ್ಲಿಯಲ್ಲಿ ದೇವೇಗೌಡರ ಮನೆಯಲ್ಲಿ ಕೂತ್ಕೊಂಡು ಭಾಳ ತನಕ ಮಾತಾಡಿದ್ದೆ. ನಾವು ಮಾತಾಡೋವಲ್ಲಿ ಇದ್ದಾವೆ. ಇದು ನೋಡಿಕೊಂಡು ನನಗೆ ಅನ್ನಿಸ್ತದೆ ಅಂದರೆ, ನಾಳೆ ಅವ್ರಿಗೆ ಎಷ್ಟು ಸೀಟ್, 2-3 ಸೀಟ್ ಗೆಲ್ತಾರೋ 5 ಸೀಟ್ ಗೆಲ್ತಾರೋ ಅಂತಕ್ಕಂಥದ್ದು ನಮಗೆ ಅಮುಖ್ಯ. ಆದರೆ ಅವ್ರ ಸೀಟ್ಗಳನ್ನು 28 ಸ್ಥಾನಗಳಿಗೆ ಕೂಡ ಹಾಕಿಬಿಟ್ರೆ, ಓಟು ಒಡೆದ್ಬಿಟ್ರೆ, ಜಾತ್ಯತೀತ ಪಕ್ಷ ಓಟ್ಗಳು ಒಡೆದ್ಬಿಟ್ರೆ, ನಾಳೆ ಲಾಭ ಹೋಗೋದು ಇವತ್ತು ಸಂಘ ಪರಿವಾರಕ್ಕೆ ಹೋಗ್ತದೆ, ಬಿ ಜೆ ಪಿ ಓಟ್ ಹೋಗ್ತದೆ. ಅದನ್ನು ಕಣ್ಣಾರೆ ಕಂಡೂ ಕೂಡ ಆ ತಪ್ಪನ್ನು ನಾವು ಯಾಕೆ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಸಮಾಜವಾದ ಪಕ್ಷ, ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಮಿತ್ರ ಪಕ್ಷವನ್ನು ಒಗ್ಗಟ್ಟು ಆಗೋದಕ್ಕೆ ಕಾರಣ ಇದು ಒಂದು ಕಾರಣ. ಆದರೆ ದೇವೇಗೌಡರನ್ನು ಒಟ್ಟಿಗೆ ತರೋದು ಭಾರಿ ಒಳ್ಳೆಯದು. ಅವರು ಎರಡು ವಿಚಾರ ಇಟ್ಕೊಳ್ಳೋದು ಅಂತ ನನ್ನ ಭಾವನೆ. ಒಂದು ಪ್ರೀ ಪೋಲ್ ಅಲಯನ್ಸ್, ಅನದರ್ ಫೋರ್ ಪೋಲ್ ಅಲಯನ್ಸ್. ಪ್ರೀ ಪೋಲ್ ಅಂದರೆ ಎಲೆಕ್ಷನ್ಗಿಂತ ಮುಂಚಿನ ಹೊಂದಾಣಿಕೆಗೆ ಅವ್ರು ಸ್ವಲ್ಪ ಹಿಂದೆಟ್ಟು ಹಾಕ್ತಿದ್ದಾರೆ. ಪೋಸ್ಟ್ ಪೋಲ್ ಅಲಯನ್ಸ್ ಅದು ಆದಮೇಲೆ ನಾವು ರೆಡಿ ಇದ್ದೀವಿ, ಬಿ ಜೆ ಪಿನ ಹೋಗಲ್ಲ ನಾವು ಮಾತಾಡ್ತಿದ್ದಾರೆ. ಆದರೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಓಟ್ಗಳು ಒಡೆದು ಹೋಗಿ ಬಿ ಜೆ ಪಿ ಗೆದ್ದಾದ್ಮೇಲೆ ಆಮೇಲೆ ಸೇರ್ಕೊಂಡು ಉಪಯೋಗ ಏನು, ಏನು ಉಪಯೋಗ ಆಗ್ತದೆ? ಆದ್ದರಿಂದ ಎಣ್ಣೆ ಇರಬೇಕಾದ್ರೆ ಬತ್ತಿ ಉರಿಸ್ಬೇಕೇ ವಿನಃ, ನೀವು ಎಣ್ಣೆ ಇಲ್ದ ಬತ್ತಿಯನ್ನು ಉರ್ಸೋಕ್ಕೆ ಹೋಗಬಾರ್ದು, ಅದು ಉಪಯೋಗ ಅಲ್ಲ. ದೇವೇಗೌಡರೇ, ನೀವೆಲ್ಲ ಮಾಜಿ ಪ್ರಧಾನಿಗಳು, ಹಿರಿಯ ಮುಖಂಡರು ರಾಷ್ಟ್ರದಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ದೇನೆ. ಒಂದು ಒಂದು ಲೆವೆಲಿಗೆ ಇದ್ದಾರೆ, ಮಾತುಕತೆ ನಾನು ಮುಂದುವರಿಸ್ತೇನೆ. ಬೇರೆಯವರು ಮಾತುಕತೆ ಮಾಡಲಿ, ಕಾಂಗ್ರೆಸ್ ಹೈಕಮಾಂಡರಿಗೂ ಕೂಡ ನಾನು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಸಮಾನ ಮನಸ್ಸಿನ ಪಕ್ಷಗಳ ಜೊತೆಗೆ ಮಾತುಕತೆ ಮಾಡ್ತಕ್ಕಂಥ ಅವಶ್ಯಕತೆ, ಇದೊಂದು ರಾಷ್ಟ್ರೀಯ ಕರ್ತವ್ಯ, ಇದೊಂದು ನ್ಯಾಷನಲ್ ಡ್ಯೂಟಿ ಅಂತ ನಾನು ಭಾವಿಸಿದ್ದೇನೆ. ಈ ದೃಷ್ಟಿಯಿಂದ